ಎಲ್ಲರಿಗೂ ನಮಸ್ಕಾರ. ಶಾಲೆಯಲ್ಲಿ ನಾವು ಮಕ್ಕಳನ್ನು ಹೇಗೆ ನೋಡಿಕೊಳ್ಬೇಕು, ಅವರಿಗೆ ಯಾವ ರೀತಿಯ ಓದು ಬರಹಕ್ಕೆ ನಾವು ಚಟುವಟಿಕೆಗಳನ್ನು ಅಳವಡಿಸಿಕೊಳ್ಬೋದು, ಇದನ್ನು ಸಹ ನಾವು ಆಲೋಚನೆ ಮಾಡಬೇಕಾಗ್ತದೆ. ಪುಟ್ಟ ಮಕ್ಕಳಿಗೆ ಅವರ ವಯೋಮಾನಕ್ಕೆ ತಕ್ಕವಾಗಿ ನಾವು ಚಟುವಟಿಕೆಗಳನ್ನು ಅಳವಡಿಸಿಕೊಳ್ಬೇಕು. ಹಳ್ಳಿ ಅಂತ ಹೇಳಿದಾಗ ನಮಗೆ ಅದಕ್ಕೆ ಬೇಕಾದಂಥ ಎಲ್ಲ ಸೌಲಭ್ಯಗಳು ಸಿಗ್ತದೆ. ಇತ್ತೀಚೆಗೆ ಸರ್ಕಾರದಿಂದ ಕೂಡ ಈ ಮಕ್ಕಳಿಗೆ ನಲಿ ಕಲಿ ಅಂತ ಹೇಳಿ ಬಂದ ಮೇಲೆ, ಆ ಒಂದು ಪಠ್ಯ ಚಟುವಟಿಕೆ ಬಂದ ಮೇಲೆ ಸರ್ಕಾರದಿಂದ ತುಂಬ ನಮಗೆ ಅದಕ್ಕೆ ಸಂಬಂಧಪಟ್ಟಂಥ ಆ್ಯಕ್ಟಿವಿಟೀಸ್ ಸಾಮಗ್ರಿಗಳನ್ನು ಥಿಂಗ್ಸ್ ಅಂತೇಳಿ ಕೊಡ್ತಿದ್ರು. ಅದನ್ನು ನಾವು ಯೋಮಾನಕ್ಕೆ ಸರಿಯಾಗಿ ಕ್ಲಾಸಿಗೆ ಸರಿಯಾಗಿ ಅದನ್ನು ಹಂಚುತ್ತಿದ್ದೆವು. ಒಂದು ಎರಡು ಮೂರು ಕ್ಲಾಸನ್ನು ಸಾಮಾನ್ಯ ಒಟ್ಟು ಮಾಡಿ ಅದರಲ್ಲಿ ಬೋಧಿಸುವಂಥ ಒಂದು ಇದು, ಅದು ಶಿಕ್ಷಕರಿಗೆಲ್ಲ ಅದನ್ನು ಟ್ರೈನಿಂಗ್ ಕೊಟ್ಟಿದ್ದಾರೆ, ನಾನು ಕೂಡ ಆ ಟ್ರೈನಿಂಗ್ ಪಡೆದಿದ್ದೆ. ಈ ಇದನ್ನೆಲ್ಲ ನಾವು ತರಗತಿಯಲ್ಲಿ ಅಳವಡಿಸಿಕೊಂಡು ಯಾವ ಯಾವ ಪಾಠಕ್ಕೆ ಯಾವ ಯಾವ ಚಟುವಟಿಕೆ ಅದನ್ನು ನಾವು ಮೊದಲೇ ಒಂದು ಬರೆದಿಟ್ಕೊಳ್ಬೇಕು. ಶಾಲೆಯಲ್ಲಿ ಒಂದು ಟೀಚಿಂಗ್ ಲೆಸನ್ ಅಂತ ಇದೆ, ಟೀಚಿಂಗ್ ಪ್ಲ್ಯಾನ್ ಅಂತಿದೆ, ನಾವು ಲೆಸನ್ ಪ್ಲ್ಯಾನ್ ಅಂತ ಹೇಳ್ತಾರೆ ಅದಕ್ಕೆ. ಪಾಠ ಬೋಧನೆಯನ್ನು ಹೇಗೆ ಮಾಡ್ಬೋದು, ಹೇಗೆ ಮಾಡಬೇಕು, ಅದು ಒಂದು ನಿಮಿತ್ತ ಮಾತ್ರ. ಹಾಗೆಂಥೇಳಿ ಅದನ್ನೇ ನಾವು ಬೋಧಿಸಿಕೊಂಡು ಕೂತ್ರೆ ಯಾವ ಮಕ್ಕಳಿಗೂ ತಲೆಗೂ ಹೋಗಲಿಕ್ಕಿಲ್ಲ, ಎಂತ ಇಲ್ಲ. ಅದು ನಮಗೊಂದು ಹೇಗೆ ಹೋಗಬೇಕು ಅಂತ ಹೇಳೋದಕ್ಕೆ ಒಂದು ಮಾದರಿ ಅಷ್ಟೇ ಈ ಲೆಸನ್ ಪ್ಲ್ಯಾನ್ ಅಂತ ಹೇಳೋದು. ಮತ್ತು ನಾವು ಶಿಕ್ಷಕರ ತರಬೇತಿಯಲ್ಲಿ ಕಲ್ತಿದ್ದೇವೆ. ಅಯ್ಯೋ, ನಾನು 100% ನಾನು ನನ್ನ ಮಕ್ಕಳನ್ನು ತಯಾರು ಮಾಡ್ತೇನೆ, ಯಾವ ಆಸೆಯೂ ಬೇಡ. ಶಿಕ್ಷಕರ ತರಬೇತಿಯಲ್ಲಿ ಇದ್ದದನ್ನು ಹಾಗೆ ತಂದು ನಾವು ತರಗತಿಯಲ್ಲಿ ಪ್ರಯೋಗ ಮಾಡಲಿಕ್ಕೆ ನೋಡಿದರೆ ಯಾವ ಶಿಕ್ಷಕ ಕೂಡ ಪರಿಪೂರ್ಣ ಆಗಲಿಕ್ಕಿಲ್ಲ. ನಾವು ಜೀವನದಲ್ಲಿ ಅಥವಾ ಸಮಾಜದಲ್ಲಿ ಅನುಭವಗಳನ್ನು ಗಳಿಸ್ತಾ ಗಳಿಸ್ತಾ ಮಗುವಿನ ಮನಸ್ಸನ್ನು ಅರಿಯುತ್ತಾ ಅರಿಯುತ್ತಾ ನಾವು ಬೋಧನೆ ಮಾಡಿದಾಗ, ಚಟುವಟಿಕೆಗಳನ್ನು ಕಲಿಸಿದಾಗ ಆ ಮಗುವಿಗೆ ಒಂದು ಉತ್ತಮ ಶಿಕ್ಷಣ, ಒಂದು ಪರಿಪೂರ್ಣ ಶಿಕ್ಷಣ ಕೊಡಲಿಕ್ಕೆ ಸಾಧ್ಯ ಉಂಟು ಅಂತೇಳಿ ನಾನು ಕಂಡುಕೊಂಡಿದ್ದೇನೆ. ಹಾಗೆ ದೊಡ್ಡ ಶಾಲೆಗಳಲ್ಲಿ ಕೂಡ ಹಾಗೆ ಇದೆ. ದೊಡ್ಡ ಶಾಲೆಗಳಿಗಿತ್ತು, ಚಿಕ್ಕ ಶಾಲೆಗಳಿಗಿತ್ತು. ಚಿಕ್ಕ ಶಾಲೆಗಳಿಗೆ ಸ್ವಲ್ಪ ಕಡಿಮೆ ಬರ್ತಾ ಇತ್ತು, ದೊಡ್ಡ ಶಾಲೆಗಳಲ್ಲಿ ಮಕ್ಕಳು ಜಾಸ್ತಿ ಇರ್ತಾರೆ, ಅಲ್ಲಿಗೆ ಸ್ವಲ್ಪ ಜಾಸ್ತಿ ಬರ್ತಿತ್ತು. ಸರ್ಕಾರಿ ಶಾಲೆಯಲ್ಲಿ ಎಲ್ಲ ರೀತಿಯ ಒಂದು ಸೌಲಭ್ಯಗಳನ್ನು ಸರ್ಕಾರ ಮಾಡಿ ನಾವು ಪರಿವರ್ತನೆ ಮಾಡಬೇಕಾಗ್ತದೆ. ನಾವು ಇದನ್ನು ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ನಾವು ತರ್ತೇವೆ ಶಾಲೆಗೆ ವಿಸಿಟ್ ಕೊಟ್ಟಾಗ. ಈ ಎಲ್ಲ ಪರಿಣಾಮವಾಗಿ ಸರ್ಕಾರಿ ಶಾಲೆಗಳಲ್ಲಿ ಕೂಡ ಆಂಗ್ಲ ಮಾಧ್ಯಮ ಶುರುವಾಯಿತು. ಒಂದನೆಯಿಂದಲೇ ಇಂಗ್ಲೀಷ್ ಪಾಠಗಳು ಶುರುವಾಯಿತು. ಇಂಗ್ಲೀಷ್ ಅಂದರೆ ಅವರಿಗೆ ವಸ್ತುಗಳ ರೂಪದ ವಸ್ತುಗಳನ್ನು ತೋರಿಸಿಕೊಂಡು ಇಂಗ್ಲೀಷನ್ನು ಹೇಳುವಂಥದ್ದು, ಆಲ್ಫಾಬೆಟ್ ಅದೆಲ್ಲ ಇದಕ್ಕೆ ಅಕ್ಷರಗಳನ್ನೆಲ್ಲ ಕಲಿಸುವಂಥದ್ದು ಇದು ಕೂಡ ಶುರುವಾಯಿತು. ಸುಮಾರು ಒಂದನೇ ಕ್ಲಾಸಿನ ಒಂದು ಮಗು ಒಂದನೇ ಕ್ಲಾಸ್ ಆಗಿ ಹೋಗುವಾಗ ಒಂದು 50-100 ಪದಗಳನ್ನು ಬರೀತಾನೆ ಇಂಗ್ಲೀಷು, ಆಮೇಲೆ ಸ್ವಲ್ಪ ಮಾತಾಡ್ತಾನೆ. ನಾನು ಈ ಹೆತ್ತವರ ಪೋಷಕರ ಸಭೆ ಉಂಟಲ್ಲ, ಅದರಲ್ಲಿ ಎಷ್ಟೋ ಸಲ ನಾನು ಹೇಳಿದ್ದುಂಟು, ನೋಡಿ ಈಗ ನಿಮ್ಮ ಮಕ್ಕಳು ಸ್ವಲ್ಪ ಟಸ್ ಪುಸ್ ಮಾತಾಡೋದಿಲ್ವಾ ಕೇಳಿ ಅವರು. ಅದಕ್ಕೆ ನಾವು ಬಟ್ಲರ್ ಇಂಗ್ಲೀಷ್ ಅಂತ ಹೇಳ್ತೇವೆ. ವ್ಯಾಕರಣ ಇದೆಲ್ಲ ಬೇಕು ಅಂತಿಲ್ಲ, ಮಾತಾಡಲಿಕ್ಕೆ ನಮ್ಮ ನಿತ್ಯ ಜೀವನಕ್ಕೆ ಎಂತ ಬೇಕು ಅದು. ವ್ಯಾಕರಣಬದ್ಧವಾಗಿ ಮತ್ತೆ ದೊಡ್ಡಾಗುವ ತಾನೇ ಅವರು ಮಾತಾಡ್ತಾರೆ ದೊಡ್ಡ ದೊಡ್ಡ ಕ್ಲಾಸಿಗೆ ಹೋದಾಗ, ವ್ಯಾಕರಣ ಕ್ಲಾಸ್ಗಳೆಲ್ಲ ಶುರುವಾಗುವಾಗ. ಮತ್ತು ಅದಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನು ತಂದುಕೊಡ್ಲಿಕ್ಕೆ ಹೆತ್ತವರ ಹತ್ರ ನಾವು ಸ್ವಲ್ಪ ದೊಡ್ಡ ಕ್ಲಾಸಲ್ಲಿ ಹೇಳ್ಬೋದು. 1ನೇ ಕ್ಲಾಸ್ 2ನೇ ಕ್ಲಾಸ್ ಮಕ್ಕಳಿಗೆ ಸಣ್ಣ ಸಣ್ಣ ಕತೆ ಪುಸ್ತಕ ಅದೆಲ್ಲ ಶಾಲೆಯಲ್ಲಿ ನಾವು ನಮ್ಮ ಹತ್ರ ವಾಚನಾಲಯ ಇತ್ತು, ಅದನ್ನೆಲ್ಲ ಮಕ್ಕಳಿಗೆ ಒದಗಿಸ್ತಾ ಇದ್ದೆವು. ತರಗತಿಯಲ್ಲಿ ಕೂಡ ಅದನ್ನು ಹೇಳ್ತಾ ಇದ್ದೆವು. ಆಗ ಹೆತ್ತವರಿಗೆ ತುಂಬ ಖುಷಿ ಆಗ್ತಿತ್ತು, ಮಾತ್ರ ನಮ್ಮ ಮಕ್ಕಳು ಸ್ವಲ್ಪ ಇಂಗ್ಲೀಷ್ ಮಾತಾಡ್ತಾರೆ ಅಂತೇಳಿ. ಇದೆಲ್ಲ ಏನಂದರೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಕಲಿಯದಿದ್ರೆ ಅಥವಾ ಆಂಗ್ಲ ಮಾಧ್ಯಮದಲ್ಲಿ ಕಲಿಯದಿದ್ದರೆ ಮಕ್ಕಳೇ ಅಲ್ಲ, ಅವರು ಮನುಷ್ಯರೇ ಆಗೋದಿಲ್ಲ ಅಂತ ಹೇಳುವ ಒಂದು ಎಂಥದ್ದು ಸಮೂಹ ಸನ್ನಿ ಅಂತ ಹೇಳ್ಬೋದು. ಅದರಿಂದಾಗಿ ಸ್ವಲ್ಪ ಹಾಗೆ ಆದದ್ದು ಅಂತ ನನ್ನ ಮನಸ್ಸೇ ಹೇಳ್ತದೆ. ಅಂತೂ ಅವರ ಮನಸ್ಸನ್ನೆಲ್ಲ ಪರಿವರ್ತನೆ ಮಾಡಿಕೊಂಡು ನಾವು ಶಾಲೆಯಲ್ಲಿ ಕೆಲಸ ಮಾಡಬೇಕಾಗ್ತದೆ. ಹೆತ್ತವರ ಮನಸ್ಸು, ಮಕ್ಕಳ ಮನಸ್ಸು ಮಾತ್ರವಲ್ಲ, ಹೆತ್ತವರ ಮನಸ್ಸನ್ನು ಕೂಡ ಅರಿತರೆ ಮಾತ್ರ ನಾವು ಒಂದು ಪರಿಪೂರ್ಣ ಶಿಕ್ಷಕ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಶಾಲೆಯಲ್ಲಿ ಬಿಸಿ ಊಟ ಶುರುವಾದ ಮೇಲೆ ಮಧ್ಯಾಹ್ನಕ್ಕೊಂದು ಬಿಸಿ ಬಿಸಿ ಊಟ ಸಿಗ್ತದಲ್ಲ, ಹಾಗೆ ಸರ್ಕಾರಿ ಶಾಲೆಗಳಲ್ಲೆಲ್ಲ ಇತ್ತು ಶುರುವಿಗೆ. ಆಮೇಲೆ ಖಾಸಗಿ ಶಾಲೆಗಳಿಗೆ, ಎಡಿಟ್ ಶಾಲೆಗಳಿಗೆ ಹೋದದ್ದು. ಮೊದಲು ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ ಅದು ಪ್ರಾರಂಭ ಆದದ್ದು. ಬಿಸಿ ಊಟ 2003 ಇರಬೇಕು ಅಂತ ಕಾಣ್ತದೆ ನನಗೆ. ಅಂತೂ ಅಲ್ಲಿ ಕೇಪು ಗ್ರಾಮದಲ್ಲಿ ನಮ್ಮ ಶಾಲೆಯಲ್ಲಿ ಮೊದಲದನ್ನು ಜಿಲ್ಲಾ ಪಂಚಾಯತಿನ ಸದಸ್ಯರು ಉದ್ಘಾಟನೆ ಮಾಡಿ ಅವರು ಇನ್ನೊಂದು ಶಾಲೆಗೆ ಹೋದ್ದು. ಅಲ್ಲಿ ಎಲ್ಲ ಶಾಲೆಗಳಲ್ಲಿ ಅವರೇ ಹೋಗಿ ಉದ್ಘಾಟಿಸಬೇಕು ಅಂತೇಳಿ ಇತ್ತದು ಸುತ್ತೋಲೆ ಇತ್ತು. ಹಾಗೆ ಮೊದಲು ನಮ್ಮ ಶಾಲೆಯಲ್ಲಿ ಬೆಳಿಗ್ಗೆ 8 ಗಂಟೆಗೆ ಅವರು ಉದ್ಘಾಟಿಸಿದ ನೆನಪು ಇದೆ ನನಗೆ. ಈ ಬಿಸಿ ಊಟ ಇರುವ ಕಾರಣ ಮಕ್ಕಳಿಗೆ ಮಧ್ಯಾಹ್ನದ ಒಂದು ಬುತ್ತಿ ಕೊಡುವ ಚಿಂತೆ ಹೆತ್ತಾಗ ಅವರಿಗಿಲ್ಲ ನೋಡಿ. ಅದನ್ನು ಪೋಷಕರ ಸಭೆಯಲ್ಲಿ ಹೇಳ್ತಿದ್ದೆ, ಈಗ ನೀವು ಬೇಗ ಹೇಳೋದು ಬೇಡ, ಬುತ್ತಿ ಮಕ್ಕಳಿಗೆ ಕಟ್ಟಿಕೊಡೋದು ಬೇಡ, ಚಂದ ಮಾಡಿ ಅವರನ್ನು ಸ್ನಾನ ದಿನ ಮಾಡಿಸಿ. ಅವರು ಮರೆತು ಬರ್ತಾರೆ, ಕಡ್ಡಿ ಇರುವುದಿಲ್ಲ, ಬೆನ್ಸೆ ಇರುವುದಿಲ್ಲ, ಪುಸ್ತಕ ಇರುವುದಿಲ್ಲ, ಅದನ್ನೆಲ್ಲ ಚಂದ ಮಾಡಿ ಬೆಳಿಗ್ಗೆ ಒಮ್ಮೆ ಮಕ್ಕಳ ಚೀಲವನ್ನೆಲ್ಲ ತೆಗೆದು ನೋಡಿ ಚಂದ ಮಾಡಿ ತುಂಬಿಸಬೇಕು. ನೀವು ಅಷ್ಟೊಂದು ಜವಾಬ್ದಾರಿ ತಗೊಳ್ಬೇಕು, ಈಗ ನಿಮಗೆ ಬುತ್ತಿ ಯಾವ ಜವಾಬ್ದಾರಿ ಕೂಡ ಇಲ್ಲ ನಿಮ್ಮ ಮಕ್ಕಳಿಗೆ ಅಂತ ಹೇಳ್ತಿದ್ದೆ. ಅದೆಲ್ಲ ಕೇಳ್ತಿದ್ರು ಪಾಪ, ಹೆತ್ತವರು ಒಳ್ಳೆಯ ಸಹಕಾರ ಕೊಟ್ಟಿದ್ದಾರೆ, ಇಲ್ಲಂತ ನಾನು ಹೇಳೋದಿಲ್ಲ. ಆದರೂ ಏನೋ ಆಂಗ್ಲ ಭಾಷೆಯ ವ್ಯಾಮೋಹ ಏನೋ, ಮತ್ತು ದಿನ ಹೋದಾಗೆ ಸ್ವಲ್ಪ ಮಕ್ಕಳ ಸಂಖ್ಯೆ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ಶಾಲೆಗಳಲ್ಲಿ ನಾನು ಕಂಡುಕೊಂಡಾಗೆ
ಕಡಿಮೆ ಆಗ್ತಾ ಬಂತು. ಯಾಕಂದ್ರೆ ಅವರು ಮರೆತು ಬರ್ತಾರೆ, ಕಡ್ಡಿ ಇರುವುದಿಲ್ಲ, ಮೆಣಸು ಇರುವುದಿಲ್ಲ, ಪುಸ್ತಕ ಇರುವುದಿಲ್ಲ, ಅದನ್ನೆಲ್ಲ ಚಂದ ಮಾಡಿ ಬೆಳಿಗ್ಗೆ ಒಮ್ಮೆ ಮಕ್ಕಳ ಚೀಲವನ್ನೆಲ್ಲ ತೆಗೆದು ನೋಡಿ ಚಂದ ಮಾಡಿ ತುಂಬಿಸಬೇಕು. ನೀವು ಅಷ್ಟೊಂದು ಜವಾಬ್ದಾರಿ ತಗೊಳ್ಬೇಕು. ಈಗ ನಿಮಗೆ ಬುತ್ತಿ ಯಾವ ಜವಾಬ್ದಾರಿ ಕೂಡ ಇಲ್ಲ ನಿಮ್ಮ ಮಕ್ಕಳಿಗೆ ಅಂತ ಹೇಳ್ತಿದ್ದೆ. ಅದೆಲ್ಲ ಕೇಳ್ತಿದ್ರು ಪಾಪ, ಹೆತ್ತವರು ಒಳ್ಳೆಯ ಸಹಕಾರ ಕೊಟ್ಟಿದ್ದಾರೆ, ಇಲ್ಲಂತ ನಾನು ಹೇಳುವುದಿಲ್ಲ. ಆದರೂ ಏನೋ ಆಂಗ್ಲ ಭಾಷೆಯ ವ್ಯಾಮೋಹ ಏನೋ, ಮತ್ತು ದಿನ ಹೋದಾಗೆ ಸ್ವಲ್ಪ ಮಕ್ಕಳ ಸಂಖ್ಯೆ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ಶಾಲೆಗಳಲ್ಲಿ ನಾನು ಕಂಡುಕೊಂಡಾಗೆ ಕಡಿಮೆ ಆಗ್ತಾ ಬಂತು. ಯಾಕಂದರೆ ಆಂಗ್ಲ ಶಾಲೆಯ ಒಂದು ವ್ಯಾಮೋಹ ಅಲ್ಲಿ ಆರಂಭ ಆಯಿತು. ಯಾಕೆ ಅಂತ ನನಗೆ ಇದು ಗೊತ್ತಿಲ್ಲ, ನಾವು ಅದರ ಬಗ್ಗೆ ಏನೂ ಹೇಳಲಿಕ್ಕಾಗೋದಿಲ್ಲ. ಒಟ್ಟಾರೆ ಮಗು ಶಾಲೆಗೆ ಹೋಗಬೇಕು, ಮನೇಲಿ ಕೂತ್ಕೊಳ್ಬಾರ್ದು. ಅವರು ಆಂಗ್ಲ ಮಾಧ್ಯಮಕ್ಕೆ ಹೋಗಲಿ, ಕನ್ನಡ ಮಾಧ್ಯಮಕ್ಕೆ ಹೋಗಲಿ, ಅದು ಹೆತ್ತವರಿಗೆ ಬಿಟ್ಟದ್ದು, ಮಕ್ಕಳ ಇಷ್ಟಕ್ಕೆ ಬಿಟ್ಟದ್ದು. ಮಕ್ಕಳಂದರೆ ಒಂದನೇ ಎರಡನೇ ಮಕ್ಕಳಿಗೆ, ಒಂದು ಏಳನೇ ಕ್ಲಾಸ್ವರೆಗೆ ಬರೋದೇ ಮಕ್ಕಳ ಇಷ್ಟು ಇಷ್ಟ ಯಾವುದು ಅಂತೇಳಿ ನಮಗೆ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಹೆತ್ತವರ ಇಷ್ಟಕ್ಕೆ ಬಿಟ್ಟದ್ದು ಅಂತೇಳಿ ನಾವು ಹೇಳ್ಬೋದು. ನಾನು ಎಷ್ಟೋ ಸಲ ಹೇಳಿದ್ದುಂಟು, ನೀವು ಯಾವ ಶಾಲೆಗೆ ಬೇಕಾದರೂ ಕಳಿಸಿ, ನಮ್ಮ ಶಾಲೆಗೆ ಬರಬೇಕು ಅಂತೇಳಿ ನಾನು ಹೇಳೋದು. ಇದು ನಿಮ್ಮ ಹಿರಿಯರು ಕಟ್ಟಿ ಬೆಳೆಸಿದ ಶಾಲೆ, ಇದನ್ನು ಉಳಿಸಿ ಬೆಳೆಸೋದು ನಿಮ್ಮ ಕೈಯಲ್ಲಿಂಟು. ಆದರೆ ನಿಮ್ಮ ಇಷ್ಟ, ನೀವು ಯಾವ ಶಾಲೆಗೆ ಬೇಕಾದರೂ ಕಳಿಸ್ಬೋದು. ನಾಳೆ ಟೀಚರು ನಮಗೆ ಟಿ ಸಿ ಕೊಡಲಿಲ್ಲ, ಮತ್ತೊಂದು ಕೊಡಲಿಲ್ಲ, ಹಾಗೆಲ್ಲ ಅಂತ ಬರಬಾರ್ದು. ಇಷ್ಟ ಇದ್ದ ಶಾಲೆಗೆ ನೀವು ನಿಮ್ಮ ಮಕ್ಕಳನ್ನು ಕಳಿಸಿ ಅಂತೇಳಿ ನಾನು ಹೆತ್ತವರ ಸಭೆಯಲ್ಲಿ ಹೇಳಿದ್ದುಂಟು. ಹಾಗೆ ಅದು ಅವರವರ ಇಷ್ಟ, ನಾವೇನು ಮಾಡಲಿಕ್ಕಾಗೋದಿಲ್ಲ. ಮಗುವಿನ ಒಂದು ಮನಸ್ಸನ್ನು ಅರಿತು ಬೆರೆತು ನಾವು ಅವರೊಟ್ಟಿಗೆ ಕಲಿತಾಗ ಆ ಮಗು ಒಂದು ಉತ್ತಮ ಶಿಕ್ಷಣವನ್ನು ಪಡೀಲಿಕ್ಕೆ ಸಾಧ್ಯ ಉಂಟು. ಮತ್ತು ಎಲ್ಲ ಪರಿಸರದ ಮನೆಗಳ ಅವರ ಸಹಕಾರವನ್ನು ನಾವು ತಗೊಳ್ಬೇಕು ಶಾಲೆಯಲ್ಲಿ, ಇಲ್ಲದಿದ್ದರೆ ಸಾಧ್ಯವೇ ಇಲ್ಲ. ನಾನು ಮುಖ್ಯ ಶಿಕ್ಷಕ, ನಾನು ಸಹ ಶಿಕ್ಷಕ ಅಂತೇಳಿ ಕೂತ್ರೆ ಖಂಡಿತ ನಮಗೆ ಯಾವುದನ್ನು ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರನ್ನು ಇಲಾಖೆಯ ಅಧಿಕಾರಿಗಳು ಅವರು ಆಗಾಗ ಬರ್ತಿದ್ದರು ಶಾಲೆಗೆ. ಈ ರಿಸೋರ್ಸ್ ಪರ್ಸನ್ ಅಂತ ಕ್ಲಸ್ಟರ್ ಅಂತಾದ ಮೇಲೆ ಶಾಲೆಗೆ 10 ದಿವಸಕ್ಕೊಮ್ಮೆ ವಾರಕ್ಕೊಮ್ಮೆ ಬಂದಾಗೆ ಬರ್ತಾಯಿದ್ರು. ಬಂದು ಶಾಲೆಯನ್ನೆಲ್ಲ ನೋಡೋದು, ಹೋಗೋದು, ಒಂದೆರಡು ಪಾಠಗಳನ್ನು ಮಾಡೆಲ್ ಲೆಸನ್ ಅಂತ ಮಾಡ್ತಿದ್ರು, ಅದನ್ನು ಮಾಡೋದು, ಹೀಗೆಲ್ಲ ಎಷ್ಟು ಹುಷಾರಿದ್ದರೂ ತೊಂದರೆ ಇಲ್ಲ. ಅದನ್ನೆಲ್ಲ ಮಾಡಿ ನಮಗೆ ತೋರಿಸ್ತಿದ್ರು, ಅದರಿಂದೆಲ್ಲ ಅವರು ಟ್ರೈನಿಂಗ್ ಆಗ್ತಿದ್ರು. ಅವರಿಗೆ ಆಗಾಗ ಜಿಲ್ಲೆಯಲ್ಲಿ ಟ್ರೈನಿಂಗ್ ಕೊಡ್ತಿದ್ರು, ಹಾಗೆ ಅದನ್ನೆಲ್ಲ ಅವರು ಶಾಲೆಯಲ್ಲಿ ಹೇಳ್ತಾಯಿದ್ರು. ಎಲ್ಲ ಒಂದು ಮಿಕ್ಸ್ ಆದಾಗ, ಎಲ್ಲ ಮಿಶ್ರಣಗಳನ್ನು ನಾವು ತೆಗೆದುಕೊಂಡಾಗ ಶಾಲೆಯನ್ನು ಚಂದದಲ್ಲಿ ನಡೆಸ್ಬೋದು, ಮಕ್ಕಳನ್ನು ಚಂದದಲ್ಲಿ ನಡೆಸ್ಬೋದು. ಶಾಲೆಯನ್ನು ಆಕರ್ಷಣೆ ಮಾಡಬೇಕು ಅಂತ ಹೇಳೋದು ಹೇಗೂ ಉಂಟಲ್ಲ, ಬರೀ ಶಾಲೆ ಆಕರ್ಷಣೆ ಆದರೆ ಸಾಲದು, ಮಕ್ಕಳನ್ನು ನಾವು ಆಕರ್ಷಣೆಗೊಳಿಸುವ ಆಗಿರಬೇಕು. ಮಕ್ಕಳನ್ನು ತಿದ್ದಿದ್ದಿಡಬೇಕು, ಅವರನ್ನು ನಾವು ಅವರ ಮಿದುಳಿಗೆ ಮೇವನ್ನು ನಾವು ಕೊಡಬೇಕು. ಬರೀ ಶಾಲೆಯನ್ನು ಚಂದ ಮಾಡಿದರೆ ಏನು ಪ್ರಯೋಜನ? ಶಾಲೆಯ ಗೋಡೆಗಳನ್ನು ಚಂದ ಮಾಡೋದು, ಶಾಲೆಯಲ್ಲಿ ಚಾರ್ಟ್ ಆದಾಗ ಎಲ್ಲ ಮಿಶ್ರಣಗಳನ್ನು ನಾವು ತೆಗೆದುಕೊಂಡಾಗ ಶಾಲೆಯನ್ನು ಚಂದದಲ್ಲಿ ನಡೆಸ್ಬೋದು, ಮಕ್ಕಳನ್ನು ಚಂದದಲ್ಲಿ ನಡೆಸ್ಬೋದು. ಶಾಲೆಯನ್ನು ಆಕರ್ಷಣೆ ಮಾಡಬೇಕು ಅಂತ ಹೇಳೋದು ಹೇಗೂ ಉಂಟಲ್ಲ, ಬರೀ ಶಾಲೆ ಆಕರ್ಷಣೆ ಆದರೆ ಸಾಲದು, ಮಕ್ಕಳನ್ನು ನಾವು ಆಕರ್ಷಣೆಗೊಳಿಸುವ ಆಗಿರಬೇಕು. ಮಕ್ಕಳನ್ನು ತಿದ್ದಿದ್ದಿಡಬೇಕು, ಅವರನ್ನು ನಾವು ಅವರ ಮಿದುಳಿಗೆ ಮೇವನ್ನು ನಾವು ಕೊಡಬೇಕು. ಬರೀ ಶಾಲೆಯನ್ನು ಚಂದ ಮಾಡಿದರೆ ಏನು ಪ್ರಯೋಜನ? ಶಾಲೆಯ ಗೋಡೆಗಳನ್ನು ಚಂದ ಮಾಡೋದು, ಶಾಲೆಯಲ್ಲಿ ಚಾರ್ಟ್ಗಳನ್ನು ಹಾಕುವುದು, ಒಳ್ಳೆಯ ಬಿಸಿಯೂಟವನ್ನು ಕೊಡುವುದು, ಶಾಲೆಯಲ್ಲಿ ಬೇಕಾದ ಪೀಠೋಪಕರಣಗಳನ್ನು ಮಾಡುವುದು, ಸ್ಕೂಲ್ಡೇ ಮಾಡೋದು, ಎಲ್ಲ ಮಾಡ್ತೇವೆ. ಎಲ್ಲದರ ಒಟ್ಟಿಗೆ ನಾವು ಮಕ್ಕಳ ಮನಸ್ಸನ್ನು ಪರಿವರ್ತನೆ ಮಾಡಬೇಕು. ಅದರ ಬೆಳವಣಿಗೆಗೆ ಪೂರಕವಾಗಿ ನಮ್ಮ ಬೋಧನೆಗಳಿರಬೇಕು, ಬೋಧನೆಯ ಚಟುವಟಿಕೆಗಳಿರಬೇಕು. ಹಾಗೆ ಶಾಲೆಯ ವಾತಾವರಣವನ್ನು ಆಕರ್ಷಣೆ ಮಾಡುವುದರೊಂದಿಗೆ ನಾವು ಮಕ್ಕಳನ್ನು ಕೂಡ ಆಕರ್ಷಣೀಯವಾಗಿ ತಯಾರು ಮಾಡಬೇಕು. ಅದಕ್ಕೆ ನಾವು ಬದ್ಧರಾಗಿರಬೇಕು. ಇಲ್ಲದ್ರೆ ಬರೀ ಆಕರ್ಷಣೆಯಿಂದ ಏನು ಪ್ರಯೋಜನ? ಶಿಕ್ಷಕರು ಆಕರ್ಷಣೆಯಾಗಿರಬೇಕು, ಚಂದ ಅಲಂಕಾರ ಮಾಡಿಕೊಂಡು ಬರ್ಬೋದು, ಅದರಿಂದ ಏನು ಪ್ರಯೋಜನ ಇಲ್ಲ. ಏನು ಮಾಡಬೇಕು ಅಂತೇಳಿದರೆ, ಮಕ್ಕಳಿಗೆ ಬೇಕಾದ ಹಾಗಿರುವ ಶಿಕ್ಷಣವನ್ನು ನಾವು ರೂಪಿಸಬೇಕು. ಸರ್ಕಾರ ನಮಗೊಂದು ಸಿಲೆಬಸ್ ಅಂತ ಕೊಡ್ತದೆ, ಅದಕ್ಕೆ ನಮಗೇನು ಸೇರಿಸಲಿಕ್ಕೆ ಸಾಧ್ಯ ಉಂಟು? ನಾವು ಅದು ಯಾವುದನ್ನು ಸೇರಿಸಿದರೆ ಮಗುವಿಗೆ ಹೆಚ್ಚು ತಲೆಗೆ ಹೋಗ್ತದೆ, ಮಸ್ತಕಕ್ಕೆ ಎಷ್ಟು ಇಳಿಸ್ತಾನೆ ಹುಡುಗ? ಪುಸ್ತಕ, ಸರಿ, ಪುಸ್ತಕದ ಬದನೆಕಾಯಿ, ಹಳ್ಳಿಯಲ್ಲಿ ಒಂದು ಮಾತಿದೆ, ಪುಸ್ತಕದ ಬದನೆಕಾಯಿ ಅಂತೇಳಿ. ಪುಸ್ತಕದ ಬದನೆಕಾಯಿ ಹೌದು, ಅದು ಒಂದು ಮೂಲ ಮಾತ್ರ, ಆದರೆ ಒಂದು ಮಾಧ್ಯಮ ಅಂತ ಹೇಳ್ತೇವಲ್ಲ, ಅದಕ್ಕೆ ಮಾತ್ರ. ಆ ಮಾಧ್ಯಮಕ್ಕೆ ಇನ್ನು ಉಪ್ಪು, ಮೆಣಸು, ಹುಳಿ, ಖಾರ ಹಾಕಿ ಒಂದು ಪದಾರ್ಥವನ್ನು ಹೇಗೆ ನಾವು ಚಂದ ತಯಾರು ಮಾಡ್ಬೋದಾ? ಒಂದು ಖಾದ್ಯವನ್ನು ನಾವು ಹೇಗೆ ತಯಾರು ಮಾಡ್ಬೋದಾ? ಹಾಗೆ ನಾವು ಆ ಮಗುವಿಗೆ ಬೋಧನೆಗೆ ಬೇಕಾದಂಥ ಸುತ್ತಮುತ್ತಲಿಂದ ಏನೆಲ್ಲ ನಮ್ಮ ಪರಿಸರದಲ್ಲಿ ಉಂಟು, ಕಣ್ಣಿಗೆ ಕಾಣುವಂಥದ್ದು, ಅದನ್ನೆಲ್ಲ ಉದಾಹರಣೆಗಳನ್ನಾಗಿ ಕೊಟ್ಟು ನಾವು ಹೇಗೆ ಮಗುವನ್ನು ತರಗತಿ ಕೋಣೆಯಲ್ಲಿ ತಯಾರು ಮಾಡ್ಬೋದು, ಚಟುವಟಿಕೆಯನ್ನು ಹೇಗೆ ಮಗುವಿಗೆ ಕೊಡ್ಬೋದು, ಇದೆಲ್ಲವನ್ನು ನಾವು ಮಿಕ್ಸ್ ಮಾಡಿಕೊಂಡು, ಮಿಶ್ರ ಮಾಡಿಕೊಂಡು, ಬೇಕಾದ್ದನ್ನು ತೆಗೆದುಕೊಂಡು, ಈಗ ಇಷ್ಟು ಬೇಕಾದ್ದನ್ನು ತಗೊಳ್ಬೇಕಾದ್ರೆ ನಾವು ಏನು ಮಾಡಬೇಕು ಮೊದಲು? ಅದನ್ನೆಲ್ಲ ಪಾಯಿಂಟ್ ಮಾಡಿ ಇಟ್ಕೊಳ್ಬೇಕು, ಒಂದು ಡೈರಿಯಲ್ಲಿ ಬರೆದು ಆಯಾಯ ಪಾಠಕ್ಕೆ ಏನೇನು ಹೊಂದಾಣಿಕೆ ಆಗ್ತದೆ, ಅದು ಆ ಗಿಡವೋ ಮರವೋ ಕಾಯಿಯೋ ಹಣ್ಣು ಅದನ್ನು ತರಗತಿಗೆ ತಗೊಂಡು ಬಂದು ನಾವು ಆ ಮಗುವಿಗೆ ಬೋಧನೆ ಕೊಟ್ಟಾಗ ಆ ಮಗು ಅದನ್ನು ಕಣ್ಣಿಂದ ನೋಡ್ತಾನೆ ನೋಡಿ, ಆಗ ಹೆಚ್ಚು ಪರಿಣಾಮ ಆಗ್ತದೆ. ಹಾಗೆ ನಮ್ಮ ಸುತ್ತಮುತ್ತಲಿರುವ ಆಕರ ವಸ್ತುಗಳನ್ನು ಬಳಸಿ, ನಾವು ಕಚ್ಚಾ ವಸ್ತುಗಳನ್ನು ಬಳಸಿ ಮಗುವನ್ನು ಒಂದು ಉತ್ತಮ ದಾರಿಗೆ ನಾವು ತರಬಹುದು. ಅದನ್ನು ನಾವು ಈ ಹಳ್ಳಿಗಳಲ್ಲಿ ಸ್ವಲ್ಪ ಜಾಸ್ತಿ,
ಪೇಟೆಯಲ್ಲಿ ಸ್ವಲ್ಪ ಅಷ್ಟು ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಏನಾದರೂ ಹಣ ಕೊಟ್ಟು ತಂದದ್ದನ್ನೇ ತಗೊಂಡು ಹೋಗ್ಬೋದು ಅಷ್ಟೇ. ಆದರೆ ಹಳ್ಳಿಯಲ್ಲಿ ನಮಗೆ ಬೇಕಾದ ಎಲ್ಲ ಆಕರ ವಸ್ತುಗಳು ಸಿಗ್ತದೆ, ಅದರಲ್ಲೇ ಒಂದನ್ನು ನಾನು ಸಕ್ಸಸ್ ಆದ್ದು ಅಂತ ಕಾಣ್ತದೆ. ಮಕ್ಕಳಿಗೆ ಆವತ್ತಿಗೆ ಏನು ಬೇಕು ಅದನ್ನು ಮೊದಲೇ ನೋಟ್ ಮಾಡಿ ತಗೊಂಡು ಹೋಗಿ ಕೊಡ್ತಿದ್ದೆ. ಹಾಗಾಗಿ ಆಕರ ವಸ್ತುಗಳನ್ನು ಉಪಯೋಗ ಮಾಡಿ ಮಕ್ಕಳಿಗೆ ಬೋಧನೆಯನ್ನು ಕೊಟ್ಟು ಅವರ ಮಸ್ತಕದಲ್ಲಿ ಉತ್ತಮ ವಿಚಾರಗಳನ್ನು ತುಂಬೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ, ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲರಿಗೂ